ಕನ್ನಡದವ್ರು ಮಾತ್ರ ಕರೆದು ಮಾಡೋಣ ಆ ಕಾರ್ಯಕ್ರಮ ರೋಡ್ ಇನಾಗ್ರೇಷನ್ ಕನ್ನಡದವ್ರು ಮಾತ್ರ ದರ್ಶನ್ ಈ ತರದವ್ರು ಕರೆಯೋಣ ಮೇಬಿ ಅಲ್ಲಿ ಮಾತ್ರ ಅವ್ನು ಕರೆದ್ರಲ್ಲ ಕನ್ನಡವ್ರು ಕರೆದಿಲ್ಲ ಅನ್ನೋದು ಇರ್ತದೆ ಕನ್ನಡ ಕರೆದ್ರು ಇಲ್ಲಿ ಮಾಡೋ ಜೋರ ಅಷ್ಟೇ ಅದಕ್ಕಿಂತ ಜೋರಾಗಿ ಮಾಡೋಣ ಸರ್ ಈ ರಸ್ತೆಗೆ ನಟರ ಹೆಸರಿಡೋ ವಿಚಾರದಲ್ಲಿ ನಿಮ್ಗೆ ಎರಡನೇ ರೆಕಾರ್ಡ್ ಇದು ಈ ಮುಂಚೆ ವಿಷ್ಣುವರ್ಧನ್ ಅವರ ರಸ್ತೆಗಿದ್ದು ನಿಮ್ಮ ಮುಂದಾಳದಲ್ಲೇ ಹೌದು ವಿಷ್ಣುವರ್ಧನ್ ರಸ್ತೆ ನಮ್ಮಿಂದಾನೇ ಶುರುವಾಗಿದ್ದು ಪದ್ಮನಾಭನಗರದಿಂದನೇ ಶುರುವಾಗಿದ್ದು ಮತ್ತು ಈ ರಸ್ತೆ ಮಧ್ಯಭಾಗ ನಮ್ಮ ಪದ್ಮನಾಭನಗರ ಬರ್ತಾ ಇರೋದು ನಾಯಂಡಳ್ಳಿ ಜಂಕ್ಷನ್ ಇದೆಯಲ್ಲ ಅಲ್ಲಿಂದ ಆಲ್ಮೋಸ್ಟ್ ಆಲ್ ಒಂದು ಅರ್ಧ ಕಿಲೋಮೀಟ್ರ್ ಬಿಟ್ಟರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ ಮತ್ತು ಈ ಕಡೆ ಬನ್ನೇರುಘಟ್ಟ ಅದರ ಜೆ ಪಿ ನಾರದವರೆಗೂ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅಂದರೆ ಹೆಚ್ಚಿನ ಭಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇದೆ ಆಲ್ಮೋಸ್ಟ್ ಆಲ್ 60%ಗೂ ಹೆಚ್ಚು ಭಾಗ ನನಗೆ ಬರ್ತಾ ಇದೆ ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಜನ್ಮದಲ್ಲಿ ಹಾಡು ಕೇಳೋನಷ್ಟೇ ನಾನು ಸಂಗೀತ ಪ್ರಿಯ ನಾನು ನನಗೆ ಭಾಳ ಇಷ್ಟ ಹಾಡು ಆಡೋನಲ್ಲ ಆದರೆ ಅಪ್ಪು ಹಾಡನ್ನು ನಾನು ಯಾವುದಾನ ಸಂದರ್ಭ ಸಿಕ್ಕಿದಾಗೂ ಆಡಿದ್ದೀನಿ ನಾನು ನಾನು ಆಡಿದ್ದೀನಿ ಮುಖ್ಯಮಂತ್ರಿಗಳು ಆಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಆಡಿದ್ದಾರೆ ಬರಲ್ಲ ನಮ್ಗೆ ಆಡೋಕ್ಕೆ ಬರಲ್ಲ ಆಡೋಕ್ಕೆ ಬರದಿದ್ದವ್ರನ್ನ ಆಡಿಸ್ದಂಥ ಅಪ್ಪು ಅಪ್ಪು ಅಂದ್ರೆ ಅವ್ರ ನೆನಪು ಮಾಡ್ಕೊಂಡು ಆಡಿರೋಂಥ ಹಾಡು ಅದು ಇಲ್ಲ ಎಂತೆಂಥ ಕಲಾವಿದರು ಬರ್ತಾ ಇದ್ದಾರೆ ನಾಳೆ ಇಡೀ ಚಿತ್ರರಂಗದ ಎಲ್ಲ ಹಿನ್ನೆಲೆ ಗಾಯಕರು ಅವರು ಮುಖ್ಯ ಶಮಿತಾ ಮಲ್ನಾಡ್ ಅವರು ಅವ್ರದ್ದೇ ಮೇನ್ ಇದೆಲ್ಲ ಸಾರಥ್ಯ ಅದರ ಜೊತೆ ಇವರು ಗುರುಕಿರಣ್ ಬರ್ತಾ ಇದ್ದಾರೆ ಸಾಧು ಕೋಕಿಲ ವಿಜಯ್ ಪ್ರಕಾಶ್ ಬರ್ತಾ ಇದ್ದಾರೆ ರಘು ದೀಕ್ಷಿತ್ ಇನ್ನು ಯಾರ್ಯಾರು ಇದ್ದಾರೋ ಎಲ್ಲರೂ ನೀವು ಹಾಕೊಂಬಿಡಿ ಎಲ್ಲರೂ ಎಲ್ಲರಿಗೂ ಒಂದೊಂದೇ ಹಾಡು ಸಿಗ್ಬೋದನ್ನು ಮೋಸ್ಟ್ಲಿ ಅಷ್ಟು ಸುಮಾರು 17 ಜನ ಸಿಂಗರ್ಸ್ ಬರ್ತಾ ಇದ್ದಾರೆ ಕರ್ನಾಟಕ ಪುನೀತ್ ಶಿವರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ ಅವರ ಕುಟುಂಬ ಇವರು ಅವರ ಶ್ರೀಮತಿಯವರು ರಾಘವೇಂದ್ರ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ ಆಮೇಲೆ ಉಳಿದಂತ ವಿಜಯ ರಾಘವೇಂದ್ರ ಬರ್ತಾ ಇದ್ದಾರೆ ಅವರು ಅದು ಚಿತ್ರರಂಗಕ್ಕೆ ಬಿಟ್ಟಂತ ವಿಚಾರ ಅವ್ರು ಹೇಳ್ತಾರೆ ಯಾರ ಎಲ್ಲರಿಗೂ ವಿನಂತಿ ಮಾಡಿದ್ದಾರೆ ಇದು ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಸರ್ಕಾರದ್ದು ಉದ್ಘಾಟನೆ ಕಾರ್ಯಕ್ರಮ ಸರ್ಕಾರದ್ದು ಅದಾದಮೇಲೆ 7:30 ಪೂರ್ತಿ ಚಿತ್ರರಂಗಕ್ಕೆ ಅದನ್ನು ಬಿಟ್ಕೊಟ್ಟಿದ್ದೀನಿ ಇಡೀ ಚಿತ್ರರಂಗ ಅದರಲ್ಲಿ ಭಾಗವಹಿಸ್ತಾರೆ ಯಾರ್ಯಾರು ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಮನ ಸಲ್ಸಕ್ಕೆ ಆ ಸಂದರ್ಭದಲ್ಲಿ ಆಗಿಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಅವರ ಹಾಡುಗಳ ಮುಖಾಂತರ ಪುನೀತ್ ಅವರಿಗೆ ನಮನ ಸಲ್ಲಿಸುವಂಥದ್ದಕ್ಕೆ ಎಲ್ಲ ಹಿನ್ನೆಲೆ ಗಾಯಕರಿಗೆ ಅವಕಾಶವನ್ನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ರಾಕ್ ಲೈನ್ ವೆಂಕಟೇಶ್ ಅವರು ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಫೋನ್ ಮುಖಾಂತರ ಎಲ್ಲ ಮಾತಾಡಿದ್ದಾರೆ ಎಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಅವರೇ ಹೇಳ್ತಾರೆ